ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 58. ಅಪೋಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 14ನೇ ವಚನದಲ್ಲಿ ಅಪೋಸ್ತಲನು ಪ್ರಸ್ತುತ ಯುಗದಲ್ಲಿ ಸ್ವಾರ್ಥೆಯ ಮುಖ್ಯ ಉದ್ದೇಶವು ಕ್ರಿಸ್ತನ ಹೆಸರಿಗಾಗಿ ಅವರುಗಳಿಂದ ಒಂದು ಪ್ರತಿಜ್ಞೆಯನ್ನು ಆರಿಸಿಕೊಳ್ಳುವುದು. ಜಯ ಹೊಂದುವ ಸಭೆಯು ಆತನ ಎರಡನೆಯ ಬರುಣದಲ್ಲಿ ಆತನಲ್ಲಿ ಅನುನ್ಯಗೊಂಡ ಆತನ ಹೆಸರನ್ನು ಸ್ವೀಕರಿಸುವುದು ಎಂದು ಹೇಳುತ್ತಾನೆ. ಈ ಯುಗದಲ್ಲಿ ಲೋಕಕ್ಕೆ ಸಾಕ್ಷಿ ಕೊಡುವುದು ಎರಡನೆಯ ಉದ್ದೇಶವಾಗಿದೆ. ಮತ್ತೊಂದು ವಚನವೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು. ಕೀರ್ತನೆ 110ನೇ ಅಧ್ಯಾಯ 1ನೇ ವಚನ ಎಂಬದೆ. ಈ ವಾಕ್ಯದ ಬಗ್ಗೆ ಅಸ್ಪಷ್ಟವಾದ ನಿರ್ದಿಷ್ಟವಾದ ಆಲೋಚನೆ ಏನೆಂದರೆ, ಕ್ರಿಸ್ತನು ಸಭೆಯ ಮೂಲಕ ಎಲ್ಲ ಸಂಗತಿಗಳು ನಿಗ್ರಹಿಸಲ್ಪಡುವ ತನಕ ಪರಲೋಕದ ಯಾವುದೋ ಭಾಗದಲ್ಲಿ ಭೌತಿಕ ಸಿಂಹಾಸನದ ಮೇಲೆ ಕುಳಿತುಕೊಂಡಿರುತ್ತಾನೆ. ನಂತರ ಆತನು ಆಳಲು ಬರುತ್ತಾನೆ ಎಂಬುದು ಇದೊಂದು ತಪ್ಪಾದ ತಿಳುವಳಿಕೆಯಾಗಿದೆ. ಇಲ್ಲಿ ಉಲ್ಲೇಖಿಸಿರುವ ಕರ್ತನ ಸಿಂಹಾಸನವು ವಸ್ತು ರೂಪದ್ದಲ್ಲ, ಆದರೆ ಅದು ಆತನ ಪರಮೋಚ್ಚ ಅಧಿಕಾರವನ್ನು, ಪ್ರಭುತ್ವವನ್ನು ಸೂಚಿಸುತ್ತದೆ. ಆ ಪ್ರಭುತ್ವದ ಪಾಲುದಾರನಾಗುವುದಕ್ಕಾಗಿಯೇ ಅತ್ಯುನ್ನತಿಗೆ ಕರ್ತನಾದ ಏಸು ಏರಿಸಲ್ಪಟ್ಟನು. ಪೌಲನು ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಫಿಲಿಪ್ಪಿ 2ನೇ ಅಧ್ಯಾಯ 9ನೇ ವಚನ ಎಂದು ಪ್ರಕಟಿಸಿದ್ದಾನೆ. ಆತನಿಗೆ ಎಲ್ಲದರ ಮೇಲೆ ತಂದೆಯ ನಂತರದ ಅಧಿಕಾರವನ್ನು ನೀಡಿದ್ದಾನೆ. ಕ್ರಿಸ್ತನು ಆತನ ಶತ್ರುಗಳು ಆತನ ಪಾದಪೀಠವಾಗುವ ತನಕ ಒಂದು ವಸ್ತು ರೂಪದ ಸಿಂಹಾಸನದ ಮೇಲೆ ಕುಳಿತಿರುತ್ತಿದ್ದರೆ, ಆತನು ಎಲ್ಲ ಸಂಗತಿಗಳು ನಿಗ್ರಹಿಸಲ್ಪಡುವವರೆಗೆ ಆತನು ಬರಲು ಖಂಡಿತ ಸಾಧ್ಯವಿಲ್ಲ. ಆದರೆ ಈ ವಚನದಲ್ಲಿ ಬಂಡೆಯಲ್ಲಿ ಎಂಬ ಪದವು ಅದು ಒಂದು ನಿರ್ದಿಷ್ಟವಾದ ಸ್ಥಳ ಮತ್ತು ಪೀಠವಲ್ಲವೆಂಬುದು ಸೂಚಿಸುತ್ತದೆ. ಆದರೆ ನಾವು ಶಕ್ತಿ ಮತ್ತು ಅಧಿಕಾರ, ಪ್ರಭುತ್ವ ಇವುಗಳ ಬಗ್ಗೆ ಹಕ್ಕೇಳಿಕೆ ನೀಡುವಾಗ ಪರಿಗಣನೆಯಲ್ಲಿರುವ ವಾಕ್ಯಭಾಗವು ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವುದು, ಪರಾಕ್ರಮವನ್ನು ಸಾಧಿಸಿ ದೀನ ವ್ಯವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವರೂಪ್ಯವಾಗುವಂತೆ ಮಾಡುವನು, ಫಿಲಿಪ್ಪಿ 3ನೇ ಅಧ್ಯಾಯ 21ನೇ ವಚನ ಎಂಬಿತ್ಯಾದಿ ಇತರ ವಾಕ್ಯ ಭಾಗದೊಂದಿಗೆ ಯಾವುದೇ ವಿವೇಕಯುತವಾದ ಘರ್ಷಣೆಯನ್ನು ಹೊಂದಿಲ್ಲ ಎಂಬುದನ್ನು ವೇದವು ನಮಗೆ ಕಲಿಸಿಕೊಡುತ್ತದೆ. ಉದಾಹರಣೆಗಾಗಿ, ಚಕ್ರವರ್ತಿಯಾದ ವಿಲಿಯಂ ಎಂಬಾತನು ಜರ್ಮನಿಯ ಸಿಂಹಾಸನದಲ್ಲಿದ್ದಾನೆ. ಆದಾಗ್ಯೂ ನಾವು ರಾಜ್ಯ ನ್ಯಾಯಪೀಠವನ್ನು ಉಲ್ಲೇಖಿಸುವುದಿಲ್ಲ, ಮತ್ತು ನಿಜವಾಗಿ ಹೇಳುವುದಾದರೆ ಆತನು ಅದನ್ನು ಬಹಳ ವಿರಳವಾಗಿ ಉಪಯೋಗಿಸಿರುತ್ತಾನೆ. ಆತನು ಸಿಂಹಾಸನಾರೂಢನಾಗಿದ್ದಾನೆ ಎಂದು ನಾವು ಹೇಳುವಾಗ ಆತನು ಜರ್ಮನಿಯನ್ನು ಆಳುತ್ತಾನೆ ಎಂಬುದು ನಮ್ಮ ಅರ್ಥವಾಗಿದೆ. ಬಲಗಡೆ ಎಂಬುದು ಮುಖ್ಯ ಸ್ಥಳವನ್ನು, ಮುಖ್ಯ ಅರಸನ ನಂತರದ ಉತ್ಕೃಷ್ಟ ಸ್ಥಾನವನ್ನು ಸೂಚಿಸುತ್ತದೆ. ಅದೇ ರೀತಿ ರಾಜಕುಮಾರನಾದ ಬಿಸ್ಮಾರ್ಕ್ ಎಂಬಾತನು ಉನ್ನತ ಪದವಿಗೇರಿಸಲ್ಪಟ್ಟನು, ಜರ್ಮನಿಯ ಚಕ್ರವರ್ತಿಯ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳುವನಾದನು. ಯೋಸೆಫನು ಐಗುಪ್ತ ರಾಜ್ಯದಲ್ಲಿ ಫರೋಹನ ಬಲಭಾಗದಲ್ಲಿದ್ದನು. ಅಕ್ಷರಶವಾಗಿ ಅಲ್ಲ, ಆದರೆ ಸಾಂಪ್ರದಾಯಿಕವಾದ ಅಲಂಕಾರಿಕ ಭಾಷೆಯಲ್ಲಿ ಇರುತ್ತದೆ. ನಂತರ ಏಸು ಕಾಯಾಫನಿಗೆ ಹೇಳಿದ ಮಾತುಗಳು ಈ ಆಲೋಚನೆಗೆ ಹೊಂದುತ್ತದೆ. ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡಿಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ, ಮತ್ತಾಯಿ 26ನೇ ಅಧ್ಯಾಯ 64ನೇ ವಚನ ಎಂದು ಹೇಳಿದನು. ಆತನು ಬರುವಾಗ ಬಲಪಾರ್ಶ್ವದಲ್ಲಿರುತ್ತಾನೆ ಮತ್ತು ಮಿಲಿಯಾಂತರ ಯುಗದಲ್ಲಿ ಬಲಭಾಗದಲ್ಲಿಯೇ ಉಳುಕೊಳ್ಳುವನು ಎಂದೆಂದಿಗೂ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.